ಈ ಕಾರ್ಯಕ್ರಮದ ಗ್ರೂಪ್ ಆಫ್ ಕರ್ನಾಟಕದ ಪ್ರಮೋದ್ ಮುತಾಲಿಕರನ್ನ ನೇರವಾಗಿ ದೆಹಲಿಗೆ ಕರೆಸಿಕೊಂಡು ಅವರನ್ನ ಪಿಗೆ ಸೇರಿಸಿಕೊಳ್ಳುವ ಇಲ್ಲವೇ ಅವರ ಶ್ರೀರಾಮ ಸೇನೆಯನ್ನ ಎ ಮೈತ್ರಿಕೂಟದ ಭಾಗವನ್ನಾಗಿಸಿಕೊಂಡ ಪ್ರಕ್ರಿಯೆಗಳು ನಡೆದುಬಿಟ್ರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಅದು ಹೇಗೆ ಅಂದರೆ ಪುತ್ತೂರಿನ ಅರುಣ್ ಕುಮಾರ್ ಪುತ್ತಿಲ್ಲ ಇದ್ದಾರಲ್ಲ ಅವರನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಂತೆ ಸ್ಥಳೀಯರ ಯಾವ ಅಭಿಪ್ರಾಯಕ್ಕೂ ಮನ್ನಣೆ ನಡೆದಿದೆ ಸ್ಥಳೀಯರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದನ್ನು ಪರಿಗಣಿಸದೆ ನೇರವಾಗಿ ಮೇಲಿನಿಂದ ಹೇರಿದಂತೆ ಈ ಮಾತು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮಹಾರಾಷ್ಟ್ರದಲ್ಲಿ ಇಂತಹದ್ದೇ ಒಂದು ಬೆಳವಣಿಗೆ ನಡೆದಿದೆ ರಾಜ್ ಠಾಕ್ರೆಯನ್ನು ನೇರವಾಗಿ ದೆಹಲಿಗೆ ಕರೆಸಿಕೊಂಡು ಅವರನ್ನು ಅಮಿತ್ ಶಾ ಆದಿಯಾಗಿ ಬಿ ಜೆ ಪಿ ನಾಯಕರು ಅಪ್ಪಿ ಮುದ್ದಾಡುವ ಮತ್ತು ರಾಜ್ ಠಾಕ್ರೆಯನ್ನು ಎನ್ ಡಿ ಎ ಮೈತ್ರಿಯೊಂದಿಗೆ ಸೇರಿಸಿಕೊಂಡಿರುವ ಪ್ರಕ್ರಿಯೆ ನಿನ್ನೆ ನಡೆದಿದೆ ಈ ರಾಜ್ ಠಾಕ್ರೆ ಹೇಗೆಂದರೆ ಕರ್ನಾಟಕದ ಪ್ರಮೋದ್ ಮುತಾಲಿಕ್ ಇದ್ದ ಹಾಗೆ ಬಹಳಷ್ಟು ಗದ್ದಲ ಮಾಡ್ತಾರೆ ತನಗೆ ದೊಡ್ಡ ಬೆಂಬಲಿಗರ ಪಡೆ ಇರುವಂತೆಯೂ ತೋರಿಸಿಕೊಳ್ತಾರೆ ವಾಸ್ತವದಲ್ಲಿ ಇದೊಂದು ಟುಸ್ ಪಟಾಕಿ ಇಂತಹ ಪ್ರಮೋದ್ ಮಿ ಕೇಂದ್ರ ನಾಯಕರು ಬಿಜೆಪಿಗೆ ಸೇರಿಸಿಕೊಂಡರೆ ರಾಜ್ಯ ಬಿಜೆಪಿಗೆ ಎಷ್ಟು ಲಾಭ ಆದೀತು ಇಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂದು ಹೇಳಬಹುದು ಇಂತಹದ್ದೇ ವಿಶ್ಲೇಷಣೆ ರಾಜ್ ಠಾಕ್ರೆಯ ವಿಷಯದಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅಬ್ ಕಿ ಬಾರ್ ಸೌ ಪಾರ್ ಎಂದು ಹೇಳುತ್ತಿರುವ ನರೇಂದ್ರ ಮೋದಿ ಈ ಲೋಕಸಭೆ ಚುನಾವಣೆಯ ಕುರಿತಂತೆ ಎಷ್ಟು ಭೀತರಾಗಿದ್ದಾರೆ ಎಂದರೆ ಲೋಕಸಭೆಯ ಬಹುಮತಕ್ಕೆ ಬೇಕಾಗಿರುವ ಮ್ಯಾಜಿಕ್ ಸಂಖ್ಯೆಯನ್ನಾದರೂ ಸಾಧಿಸಲು ಸಾಧ್ಯವೇ ಎಂಬ ಆತಂಕದಲ್ಲಿದ್ದಾರೆ ಅಂತಹ ಆತಂಕ ಇಲ್ಲದೇ ಇದ್ದಿದ್ದರೆ ಶೇಕಡ ಒಂದರಷ್ಟು ಮತ ಪ್ರಮಾಣದ ಬೆಂಬಲವನ್ನು ಹೊಂದಿರದ ರಾಜ್ ಠಾಕ್ರೆಯನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳುತ್ತಿದ್ದರೆ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ ಹಿಂದಿ ಬೆಲ್ಟ್ ಎಂದುಕೊಳ್ಳುವ ಉತ್ತರ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಇಲ್ಲೆಲ್ಲ ಮೋದಿಯ ಪ್ರಭಾವ ವಲಯ ಮತ್ತು ಬಿ ಜೆ ಪಿಯ ಹಿಡಿತ ಗಟ್ಟಿಯಾಗೇ ಇದೆ ಅಂದ್ಕೊಂಡರೂ ಇಲ್ಲಿ ಮ್ಯಾಜಿಕ್ ಸಂಖ್ಯೆಯನ್ನು ದಾಟಲು ಸಾಧ್ಯವಿಲ್ಲ ಹರಿಯಾಣದ ಹತ್ತು ಲೋಕಸಭಾ ಕ್ಷೇತ್ರಗಳು ಹಿಮಾಚಲ ಪ್ರದೇಶದ ನಾಲ್ಕು ಉತ್ತರಾಖಂಡದ ಐದು ರಾಜಸ್ಥಾನದ ಇಪ್ಪತ್ತೈದು ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಛತ್ತೀಸ್ಗಢದ ಹನ್ನೊಂದು ಉತ್ತರ ಪ್ರದೇಶದ ಎಂಬತ್ತು ಬಿಹಾರದ ನಲವತ್ತು ಜಾರ್ಖಂಡದಲ್ಲಿಯ ಹದಿನಾಲ್ಕು ಮತ್ತು ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು ಇನ್ನೂರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳು ಹಿಂದಿ ಬೆಲ್ಟ್ನಲ್ಲಿ ಇವೆ ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಸ್ಥಾನವನ್ನು ಗೆಲ್ಲುವ ಸಾಧ್ಯ ಇದೆ ಇದೇ ಬಿ ಜೆ ಪಿ ಅಂದ್ಕೊಳ್ಳೋಣ ಇನ್ನೂರ ಇಪ್ಪತ್ತೈದರಲ್ಲಿ ಇನ್ನೂರು ಸ್ಥಾನ ಪಡೆದುಕೊಂಡರೂ ಅಧಿಕಾರ ಸ್ಥಾಪನೆಯ ಗುರಿಯತ್ತ ಸಾಗಲು ಇನ್ನು ಪಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸೀಟುಗಳ ಅವಶ್ಯಕತೆ ಇದ್ದೇ ಇರುತ್ತದೆ ಅದನ್ನು ಪಡೆಯಬೇಕಾಗಿರುವುದು ದಕ್ಷಿಣ ಭಾರತದ ರಾಜ್ಯಗಳಿಂದಲೇ ರಾಜ್ಯದ ಎರಡನೇ ಅತಿದೊಡ್ಡ ರಾಜ್ಯ ಮಹಾರಾಷ್ಟ್ರದಲ್ಲಿ ಹೆಚ್ಚು ಪಡೆಯಲಾಗದಿದ್ದರೂ ಈಗಿರುವಷ್ಟನ್ನಾದರೂ ಉಳಿಸಿಕೊಳ್ಳಲೇಬೇಕಾಗಿರುವ ಅನಿವಾರ್ಯತೆ ಬಿ ಜೆ ಪಿಗೆ ಇದೆ ಹೆಚ್ಚು ಎಂಪಿಗಳನ್ನು ಹೊಂದಿರುವ ಮಹಾರಾಷ್ಟ್ರ ಬಂಗಾಳ ಕರ್ನಾಟಕದ ರಾಜ್ಯಗಳನ್ನು ನೆಚ್ಚಿಕೊಳ್ಳಬೇಕಾಗಿದೆ ಅದಕ್ಕಾಗಿ ಯಾವ ಕಸರತ್ತು ಮಾಡಲು ಮೋದಿ ಬಳಗ ಸಿದ್ಧವಾಗಿದೆ ಕೇರಳದಲ್ಲಿ ಏನೆಂದರೆ ಏನೂ ಪಡೆಯಲು ಸಾಧ್ಯವಿಲ್ಲ ಆಂಧ್ರ ಪ್ರದೇಶದಲ್ಲಿ ಬೆರಳಿಕೆಯ ಸಾಧನೆಯನ್ನು ಮಾಡಬಹುದಷ್ಟೇ ತಮಿಳುನಾಡಿನಲ್ಲಿ ಬಂದಷ್ಟು ಲಾಟರಿ ಎಂಬಂತಹ ಸ್ಥಿತಿ ಇದೆ ತೆಲಂಗಾಣದಲ್ಲಿ ಈಗಿರುವ ನಾಲ್ಕು ಎಂ ಪಿಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟವಾಗಿದೆ ಮಣಿಪುರದ ಬೆಳವಣಿಗೆಯ ಬಳಿಕ ಆ ಪ್ರದೇಶದಲ್ಲಿ ಮೋದಿ ಪ್ರಚಾರಕ್ಕೂ ಹೋಗಲಾರದಷ್ಟು ಸ್ಥಿತಿ ಹದಗೆಟ್ಟಿದೆ ಉತ್ತರ ಪ್ರದೇಶದ ಬಳಿಕ ಅತಿ ಹೆಚ್ಚು ಎಂ ಪಿ ಸ್ಥಾನಗಳನ್ನು ಹೊಂದಿರುವ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯನ್ನು ಒಡೆದರೂ ಶಿವಸೇನೆಯನ್ನು ಹೋಳು ಮಾಡಿದರು ಈಗಿರುವ ಸಂಖ್ಯೆಯನ್ನು ಉಳಿಸಿಕೊಳ್ಳಬಹುದೇ ಎಂಬ ವಿಶ್ವಾಸ ಮೋದಿ ಪ್ರಭಾವಿತರಲ್ಲಿ ಕಾಣಿಸ್ತಾ ಇಲ್ಲ ಶಿವಸೇನೆ ಎಂದರೆ ಮರಾಠಿಗರ ಅಸ್ಮಿತೆ ಇದ್ದಂತೆ ಎಂದು ಅಲ್ಲಿಯೇ ಜನ ಪರಿಗಣಿಸ್ತಾರೆ ಶಿವಸೇನೆಯನ್ನ ಮುರಿದ ಅಪರಾಧ ಮೋದಿಯ ಮೇಲಿದೆ ಅದಕ್ಕೆ ಮಹಾರಾಷ್ಟ್ರಿಗರು ಉತ್ತರ ಕೊಡಲು ಸಿದ್ಧರಾಗುತ್ತಿದ್ದಾರೆ ಎಂಬ ಅರಿವು ಅವರಿಗೂ ಇದೆ ಆದುದರಿಂದಲೇ ರಾಜ್ ಠಾಕ್ರೆಯನ್ನು ಅಪ್ಪಿಕೊಂಡು ನಾನು ನಿಮ್ಮವನು ಎಂದು ಸಾಬೀತುಪಡಿಸಲು ಮೋದಿ ಹೊರಟಂತಿದೆ ಮಹಾರಾಷ್ಟ್ರದಲ್ಲಿ ಈಗೇನು ಬಿಜೆಪಿ ಪಡೆದುಕೊಂಡಿದೆಯೋ ಅದರಲ್ಲಿ ಶಿವಸೇನೆ ಎರವಲು ಕೊಟ್ಟಿದ್ದೇ ಹೆಚ್ಚು ಎಂಬ ಅರಿವು ಮೋದಿ ಅಮಿತ್ ಶಾ ಹಾಗೂ ಗುಜರಾತಿ ಬಿಸ್ನೆಸ್ಮನ್ಗಳಿಗೆ ಅರ್ಥವಾಗಿದೆ ಆದುದರಿಂದಲೇ ಶಿವಸೇನೆಯ ಇನ್ನೊಂದು ಬಳಗವನ್ನು ಅಂದರೆ ರಾಜ್ ಠಾಕ್ರೆಯನ್ನು ಅಪ್ಪಿಕೊಂಡಿದ್ದಾರೆ ರಾಜ್ ಠಾಕ್ರೆಯ ಅಪ್ಪುಗೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಒಂದೆರಡು ಸೀಟುಗಳನ್ನು ಲಾಭವನ್ನು ಕೊಟ್ಟರೂ ಕೊಡಬಹುದು ಆದರೆ ಈ ರಾಜ್ ಠಾಕ್ರೆಯಿಂದಾಗಿ ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬಿ ಜೆ ಪಿ ಅದಕ್ಕಿಂತ ಹೆಚ್ಚಿನದನ್ನು ಕಳೆದುಕೊಳ್ಳಬೇಕಾದಿತ್ತು ಎಂಬ ಅಭಿಪ್ರಾಯ ಚರ್ಚೆ ವಿಶ್ಲೇಷಣೆಗಳು ನಡೀತಾಯಿವೆ याकी आपको मालूम है उत्तर प्रदेश बिहार और सिर्फ झारखंड से तीन राज्यों से महाराष्ट्र में रोज रोज 48 ट्रेनें आती है भर के आ रही है खाली जा रही है तो सिर्फ सवाल पूछने आप लोगों को उत्तर प्रदेश के और बिहार के लोगों को मुझे सवाल पूछने आपके यहाँ के राजनेता कुछ नहीं करते आप बाहर जाते हैं बाहर जाके आपको इस संघर्ष का सामना करना पड़ता है आपको नहीं लगता कि आप हर जगह जाके अपमानित होते ಮುಂಬೈ ಯುಪಿ ಬಿಹಾರ ಉತ್ತರಾಖಂಡ ಛತ್ತೀಸ್ಗಢದಿಂದ ದುಡಿಯಲು ಮಹಾರಾಷ್ಟ್ರಕ್ಕೆ ಮುಂಬೈಗೆ ಬರುವ ಕಾರ್ಮಿಕರನ್ನ ಹೀಯಾಳಿಸುವ ಅವರ ಮೇಲೆ ದೈಹಿಕ ಹಲ್ಲೆ ದಾಳಿಗಳನ್ನು ನಡೆಸುವ ದೊಡ್ಡ ಇತಿಹಾಸವನ್ನೇ ಹೊಂದಿರುವ ರಾಜ್ ಠಾಕ್ರೆಯನ್ನು ಮೋದಿ ಅಪ್ಪಿಕೊಂಡಿದ್ದಾರೆ ಎಂದರೆ ಈ ರಾಜ್ ಠಾಕ್ರೆಯಿಂದಾಗಿ ಅವಮಾನಿತರಾದ ಜನರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟು ಬಿಜೆಪಿಗೆ ಮತ ಕೊಟ್ಟಾರೆಯೇ ರಾಜ್ ಠಾಕ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿದ ಸುದ್ದಿ ನಿನ್ನೆಯಷ್ಟೇ ಬಂದಿದ್ದರೆ ಇವತ್ತು ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳವರು ಮಾತ್ರವಲ್ಲ ಅಲ್ಲಿಯ ಜನಸಾಮಾನ್ಯರಿಂದಲೂ ಕೂಡ ವಿರೋಧದ ಮಾತುಗಳು ಕೇಳಿ ಬರ್ತಾಯಿವೆ ಅಲ್ಲಿಯ ಮಾಧ್ಯಮಗಳಲ್ಲೂ ಕೂಡ ರಾಜ್ ಠಾಕ್ರೆಯ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿರುವುದನ್ನು ವಿರೋಧಿಸುವ ಹೇಳಿಕೆಗಳು ಮತ್ತು ಅಭಿಪ್ರಾಯಗಳು ವಿಶ್ಲೇಷಣೆಗಳು ಪ್ರಕಟವಾಗಿವೆ ಆದ್ದರಿಂದಲೇ ಹೇಳಿದ್ದು ಮಹಾರಾಷ್ಟ್ರದಲ್ಲಿ ಒಂದೆರಡು ಸೀಟುಗಳನ್ನು ಪಡೆಯಲು ಹೋಗಿ ಉದ್ಧವ್ ಠಾಕ್ರೆಯ ಪ್ರಭಾವವನ್ನು ತಗ್ಗಿಸಲು ಹೋಗಿ ಮೋದಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಉತ್ತರ ಭಾರತದಲ್ಲಿ ಈಗ ಇರುವುದನ್ನು ಕಳೆದುಕೊಂಡು ಬಿಡುತ್ತಾರಾ ಅಂತ ಅನ್ನಿಸ್ತಾ ಇದೆ ರಾಜ್ ಠಾಕ್ರೆಯ ಮೇಲೆ ಉತ್ತರ ಪ್ರದೇಶದ ಜನರಿಗೆ ಎಷ್ಟು ಸಿಟ್ಟಿದೆ ಅಂದರೆ ಅಯೋಧ್ಯೆಯ ದರ್ಶನಕ್ಕೆ ಬರಲು ಕೂಡ ಅವರನ್ನು ಬಿಟ್ಟಿರಲಿಲ್ಲ ಈ ಪ್ರಮಾಣದಲ್ಲಿ ಹೆಸರು ಕಳಿಸಿಕೊಂಡಿರುವ ರಾಜ್ ಠಾಕ್ರೆ ಮೋದಿಯ ಸಾಂಗತ್ಯ ಮಾಡಿದ್ದು ಬಿಹಾರ ಉತ್ತರ ಪ್ರದೇಶದಲ್ಲಿರುವ ನೂರ ಇಪ್ಪತ್ತು ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ನೆಲೆಸಿರುವ ಉತ್ತರ ಪ್ರದೇಶ ಬಿಹಾರದ ವಾಸಿಗಳು ಕೂಡ ಬಿ ಜೆ ಪಿಗೆ ಮತ ಕೊಡದೆ ದೂರ ಸರಿಬಹುದು ಒಂದು ರೂಪಾಯಿ ಎತ್ತಲು ಹೋಗಿ ಮೋದಿ ನೂರು ರೂಪಾಯಿ ಕಳೆದುಕೊಂಡಿದ್ದಾರೆಯೇ ಅಥವಾ ನೂರು ರೂಪಾಯಿ ಕಳೆದುಕೊಳ್ಳುತ್ತಿದ್ದಾರೆಯೇ ಹಾಗೆ ಅನ್ನಿಸ್ತಾ ಇದೆ ಈಗಿನ ಪರಿಸ್ಥಿತಿ ನಾನು ಆಗಲೇ ಹೇಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ನಾಯಕರ ಅಭಿಪ್ರಾಯವನ್ನು ಕೇಳದೆ ಅರುಣ್ ಪುತ್ತಿಲರನ್ನು ರಾಜ್ಯ ಬಿ ಜೆ ಪಿ ನಾಯಕರು ಬಿಜೆಪಿಗೆ ಸೇರಿಸಿಕೊಂಡಂತೆ ಮಹಾರಾಷ್ಟ್ರದ ಬಿಜೆಪಿ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡದೇ ರಾಜ್ ಠಾಕ್ರೆಯನ್ನು ದೆಹಲಿಯ ನಾಯಕರು ತಮ್ಮ ತೆಕ್ಕೆಗೆ ಎಳೆದುಕೊಂಡು ಬಿಟ್ಟಿದ್ದಾರೆ ಅರುಣ್ ಪುತ್ತಿಲರಾದರೂ ಕನಿಷ್ಠ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪ್ರಭಾವ ಏನು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ರಾಜ್ ಠಾಕ್ರೆಗೆ ಅಂತಹ ಬಲವೂ ಈಗ ಕಾಣ್ತಾ ಇಲ್ಲ ಒಬ್ಬ ಶಾಸಕ ಮಾತ್ರ ರಾಜ್ ಠಾಕ್ರೆಯ ಮಹಾರಾಷ್ಟ್ರದ ನವನಿರ್ಮಾಣ ಸೇನಾದಲ್ಲಿ ಇದ್ದಾರೆ ಎನ್ನುವುದೇ ಅವರ ಹೆಚ್ಚುಗಾರಿಕೆ ಶಿವಸೇನೆಯ ಉತ್ತರಾಧಿಕಾರಿಯಾಗಿ ತನ್ನನ್ನು ನೇಮಿಸಲಾಗಿಲ್ಲ ಎಂಬ ಕೋಪದಲ್ಲಿ ತನ್ನ ದೊಡ್ಡಪ್ಪ ಬಾಳಾಸಾಹೇಬ್ ಠಾಕ್ರೆಯರನ್ನು ಧಿಕ್ಕರಿಸಿ ಮಹಾರಾಷ್ಟ್ರದಲ್ಲಿ ನವನಿರ್ಮಾಣ ಸೇನೆ ಕಟ್ಟಿಕೊಂಡು ಕಳೆದ ಒಂದೂವರೆ ದಶಕಗಳಿಂದ ಅಸ್ತಿತ್ವಕ್ಕೆ ಹೆಣಗಾಡುತ್ತಿರುವ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಹೊಂದಿರುವ ಜನಪ್ರಿಯತೆ ಎದುರು ತೃಣಕ್ಕೂ ಸಮಾನ ಎನಿಸುವುದಿಲ್ಲ ಉದ್ಧವ್ ಠಾಕ್ರೆಯ ದಾಯಾಜಿ ಎನ್ನುವುದರ ಹೊರತು ಯಾವ ಹೆಚ್ಚುಗಾರಿಕೆಯೂ ರಾಜ್ ಠಾಕ್ರೆಯಲ್ಲಿ ಕಾಣುವುದಿಲ್ಲ ಅದಾಗಲೇ ಹೇಳಿದ್ನಲ್ಲ ಇವರು ಕರ್ನಾಟಕದ ಪ್ರಮೋದ್ ಮುತಾಲಿಕ್ ಇದ್ದ ಹಾಗೆ ಪ್ರಮೋದ್ ಮುತಾಲಿಕ್ ಆದರೂ ಕನಿಷ್ಠ ನರೇಂದ್ರ ಮೋದಿಯ ಬಗ್ಗೆ ಗೌರವದ ಭಾವನೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ರಾಜ್ ಠಾಕ್ರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿಯನ್ನು ಅಮಿತ್ ಶಾರನ್ನು ಮತ್ತು ಬಿ ಜೆ ಪಿಯನ್ನು ಹೀಯಾಳಿಸಿದ್ದಕ್ಕೆ ಬೈದಿದ್ದಕ್ಕೆ ತೆಗಳಿದ್ದಕ್ಕೆ ಲೆಕ್ಕವೇ ಇಲ್ಲ ರಾಜ್ ಠಾಕ್ರೆ ಆಗ ಹೇಳಿದ್ದನ್ನೆಲ್ಲ ನೆನೆಸಿಕೊಂಡರೆ ಅವರನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳೋದು ದೂರ ಅವರನ್ನು ಅವರ ಹೆಸರನ್ನು ಹೇಳಲು ಕೂಡ ಇಷ್ಟಪಡಲಾರರು ಇಂತಹ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅಮಿತ್ ಶಾ ಅಪ್ಪಿ ಮುದ್ದಾಡುತ್ತಿದ್ದಾರೆ ಎಂದರೆ ಅವರಿಗೆ ಸೋಲಿನ ಭೀತಿ ಅದ್ಯಾವ ಮಟ್ಟಿಗೆ ಕಾಡುತ್ತಿರಬಹುದು ಎಂದು ಅಂದಾಜಿಸಬಹುದು ರಾಜಕೀಯ ಗೋಡನ್ನಲ್ಲಿ ಕುಳಿತ ವ್ಯಕ್ತಿಗೆ ಮೋದಿಜಿ ಅದೆಷ್ಟು ಪ್ರಾಧಾನ್ಯತೆ ಇದ್ದಾರೆ ಅಂದರೆ ಮುಳುಗುವವನಿಗೆ ಹುಲ್ಲು ಕಡ್ಡಿಯ ಆಸರೆಯನ್ನು ತರಲ್ಲ ಹಾಗಾಗಿದೆ ಮೋದಿಯ ಸ್ಥಿತಿ ಅನಿಸ್ತಾ ಇದೆ ರಾಜ್ ಠಾಕ್ರೆಗಿಂತ ಬಿಜೆಪಿಯ ಮೇಲೇ ದಯೆ ಮೂಡುವಂತಾಗಿದೆ ಯಾವ ಬಿಜೆಪಿ ಈ ಬಾರಿ ನಾಲ್ಕುನೂರು ಸೀಟುಗಳನ್ನ ಗೆದ್ದು ತೋರಿಸುತ್ತೇವೆ ಎಂದು ಹೇಳುತ್ತಿದೆಯೋ A BJP Hadugu Mulugu Adonia Andre Guarantee Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ